ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವು ಇವತ್ತು ಹೆಸರು ಬೇಳೆ ಮತ್ತು ಸಾಗಿನ ಪಾಯಸ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೇನೆ. ಫಸ್ಟಿಗೆ ನಾವು ಹೆಸರು ಬೇಳೆಯನ್ನು ಸ್ವಲ್ಪ ಬಿಸಿ ಮಾಡಿಕೊಳ್ಬೇಕು, ತುಪ್ಪ ಹಾಕಿ ಬಿಸಿ ಮಾಡಬೇಕು. ಈಗ ಇದು ಆಲ್ಮೋಸ್ಟ್ ಬಿಸಿ ಆಗಿದೆ. ಮತ್ತು ನಿಮಗೆ ಇದ್ರ ಮೇಲೆ ಇನ್ನೂ ಒಂದು ಒಳ್ಳೆ ಫ್ಲೇವರ್ ಬರಬೇಕು ಅಂತ ಹೇಳಿದರೆ ಸ್ವಲ್ಪ ತುಪ್ಪ ಜಾಸ್ತಿನೇ ಹಾಕ್ಕೊಳ್ಬೋದು. ನಾನೀಗ ಸ್ವಲ್ಪ ತುಪ್ಪ ಹಾಕಿದ್ದೇನೆ. ಸ್ವಲ್ಪ ಇದನ್ನು ಬಿಸಿ ಆದರೆ ಸಾಕದು. ಈಗ ಇದು ಬಿಸಿ ಆಗಿದೆ. ಈಗ ಕುಕ್ಕರಿಗೆ ನೀರು ಹಾಕ್ಕೊಳ್ಬೇಕು. ಈಗ ನಾವು ಸಾಗನ್ನು ಒಂದೆರಡು ಮೂರು ಬಿಸಿಲ ಬರುವಷ್ಟು ಅದನ್ನು ಕುಕ್ಕರಲ್ಲಿ ಬೇಯಿಸ್ಬೇಕು. ಈಗ ನಾವು ಬಿಸಿ ಮಾಡಿರುವಂತಹ ಹೆಸರು ಬೇಳೆ ಹಾಕ್ಕೊಳ್ಬೇಕು. ಈಗ ಇದಕ್ಕೆ ನಾವು ಸಾಗನ್ನು ಹಾಕ್ಕೊಳ್ಬೇಕು. ನಾವು ಒಂದು ಲೋಟದಷ್ಟು ತಗೊಂಡಿದ್ದೇವೆ. ಈಗ ಇದರಲ್ಲಿ ಎರಡು ವಿಸಿಲ್ ಬಂದರೆ ಸಾಕಾಗ್ತದೆ. ಆನಂತರ ನಾವು ಅದನ್ನು ಆಫ್ ಮಾಡಬೇಕು. ಈಗ ನಾವು ಸ್ವಲ್ಪ ಬೆಳ್ತಿಗೆಯನ್ನು ಹಾಕಿಕೊಂಡು ನಂತರ ತೆಂಗಿನ ಪುರಿಯನ್ನು ಹಾಕಿ ಅದರ ಹಾಲನ್ನು ತೆಗಿಬೇಕು. ಈ ಹಾಲನ್ನು ನಾವು ಪಾಯಸಕ್ಕೆ ಮಿಶ್ರಣ ಮಾಡಬೇಕು. ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಇದನ್ನು ಗ್ರೈಂಡ್ ಮಾಡಬೇಕು. ಈಗ ನೋಡಿ, ಈಗ ವಿಸಿಲ್ ಬಂದಿದೆ, ಚೆನ್ನಾಗಿ ಬೆಂದಿದೆ. ಇದಕ್ಕೆ ಬೆಲ್ಲನ ಹಾಕೊಳ್ಬೇಕು. ಸ್ವೀಟ್ ಜಾಸ್ತಿ ಬೇಕಂತ ಹೇಳಿದ್ರೆ ಜಾಸ್ತಿ ಹಾಕೊಳ್ಬೋದು, ಮೀಡಿಯಮ್ ಆಗಿ ಬೇಕಂತ ಹೇಳಿದ್ರೆ ಸ್ವಲ್ಪ ಹಾಕಿದ್ರೆ ಸಾಕು. ಇದೀಗ ಅದಕ್ಕೆ ಚೆನ್ನಾಗಿ ಕರಗಬೇಕು. ಅದರಲ್ಲಿ ಈಗ ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಬೇಕು. ಸ್ವೀಟಿಗೆ ಯಾವಾಗಲೂ ಸ್ವಲ್ಪ ಉಪ್ಪನ್ನು ಹಾಕೊಳ್ಬೇಕು. ಸೊ ಹಾಗಾಗಿ ಹಾಕೊಂಡಿದ್ದೇವೆ. ಈಗ ಇದು ಚೆನ್ನಾಗಿ ಕುದಿಬೇಕು, ಅಂದರೆ ಬೆಲ್ಲ ಎಲ್ಲ ಕರಗಬೇಕು. ಈಗ ಇದಕ್ಕೆ ತೆಂಗಿನ ಹಾಲನ್ನು ಹಾಕೊಳ್ಬೇಕು. ಇದು ಚೆನ್ನಾಗಿ ಕುದಿದ ನಂತರ ಇದಕ್ಕೆ ನಾವು ಏಲಕ್ಕಿ ಮತ್ತು ಡ್ರೈ ಫ್ರೂಟ್ಸ್ ಅನ್ನು ಹಾಕ್ಕೊಂಡ್ರೆ ನಮ್ಮದು ಪಾಯಸ ರೆಡಿ ಆಗ್ತದೆ. ಸ್ಮೆಲ್ ಅಂತೂ ಘಮ ಘಮ ಅಂತ ಬಿಟ್ಟಿದೆ. ಯಮ್ ಯಮ್. ಈಗ ಇದಕ್ಕೆ ಗೋಡಂಬಿ ಮತ್ತು ಬೀಜನ ಹಾಕ್ಕೊಳ್ಬೇಕು. ಈಗ ಸ್ವಲ್ಪ ಕುದಿದ್ರೆ ಈಗ ರೆಡಿ ಆಗ್ತದೆ. ಈಗ ಟೇಸ್ಟಿ ಆಗಿರುವಂತಹ ಹಬ್ಬದಲ್ಲಿ ಮಾಡುವಂತಹ ಪಾಯಸ ರೆಡಿ ಆಯಿತು. ಹಾಗೆಯೇ ಈ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದಾರೆ ಅಂತ ಹೇಳಿದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳಿದ್ರೆ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.